ಸರ್, ನಾನು ಇದ್ರ ಬಗ್ಗೆ ಆ ಉಮಾಪತಿ ಏನು ಅಂತ ಹೇಳಿ ಗೊತ್ತಿಲ್ಲ. ಆಗ್ಲಿ, ಮೊನ್ನೆ ಈ ವಿಚಾರಗಳನ್ನ ನೋಡ್ತಿದ್ರಲ್ಲ, ಅಲ್ಲ ಆಡು ಏನಾಗಿದ್ದು ನಾನು ನೋಡಿಲ್ಲ. ಆಕ್ಚುಲಿ ಈ ವರ್ಗಾವಣೆ ದಂಧೆಯಲ್ಲಿ ಸರ್ಕಾರ ಅಂತೂ ಭ್ರಷ್ಟಾಚಾರ ಮಾಡ್ತಿರೋದಂತೂ 100%. ಯಾಕಂದ್ರೆ ಇವತ್ತು ಮೊನ್ನೆ ಸ್ವತಃ ಮುಖ್ಯಮಂತ್ರಿಗಳ ಪುತ್ರರೇ ಅವ್ರು ಎಂದೋ ವರ್ಗಾವಣೆ ವಿಚಾರದಲ್ಲಿ ಮಾತಾಡುವಂತ ಟೈಮಲ್ಲಿ ನಾ ಮಾತಾಡಿರೋದು CSR ಫಂಡ್ಸ್ ಅಂದ್ರು. ಆಮೇಲೆ ವರ್ಗಾವಣೆ ಲಿಸ್ಟ್ ಅಲ್ಲಿ ಅವ್ರ ಹೆಸರಿತ್ತು, ನಿಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಕೊಟ್ಟಿದ್ರು. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರಿ, ವರ್ಗಾವಣೆ ದಂಧೆಯಲ್ಲಿ ಈ ಈ ಏನು ಇವತ್ತು ಹಣದ ವಿಚಾರದಲ್ಲಿ, ಇವತ್ತು ಭ್ರಷ್ಟಾಚಾರ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಇವತ್ತು ಕಾಂಗ್ರೆಸ್ ಪಾರ್ಟಿ ನಂಬರ್ 1 ಸ್ಥಾನದಲ್ಲಿ ಇದೆ. ಸರ್, ನಾನು ಇದ್ರ ಬಗ್ಗೆ ಆ ಉಮಾಪತಿ ಏನು ಅಂತ ಹೇಳಿ ಗೊತ್ತಿಲ್ಲ. ಆಗ್ಲಿ, ಮೊನ್ನೆ ಈ ವಿಚಾರಗಳನ್ನ ನೋಡ್ತಿದ್ರಲ್ಲ, ಅಲ್ಲ ಆಡು ಏನಾಗಿದ್ದು ನಾನು ನೋಡಿಲ್ಲ. ಆಕ್ಚುಲಿ ಈ ವರ್ಗಾವಣೆ ದಂಧೆಯಲ್ಲಿ ಸರ್ಕಾರ ಅಂತೂ ಭ್ರಷ್ಟಾಚಾರ ಮಾಡ್ತಿರೋದಂತೂ 100%. ಯಾಕಂದ್ರೆ ಇವತ್ತು ಮೊನ್ನೆ ಸ್ವತಃ ಮುಖ್ಯಮಂತ್ರಿಗಳ ಪುತ್ರರೇ ಅವ್ರು ಎಂದೋ ವರ್ಗಾವಣೆ ವಿಚಾರದಲ್ಲಿ ಮಾತಾಡುವಂತ ಟೈಮಲ್ಲಿ ನಾ ಮಾತಾಡಿರೋದು CSR ಫಂಡ್ಸ್ ಅಂದ್ರು. ಆಮೇಲೆ ವರ್ಗಾವಣೆ ಲಿಸ್ಟ್ ಅಲ್ಲಿ ಅವ್ರ ಹೆಸರಿತ್ತು, ನಿಮ್ಮ ಮಾಧ್ಯಮದ ಸ್ನೇಹಿತರು ಕೂಡ ಕೊಟ್ಟಿದ್ರು. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರಿ, ವರ್ಗಾವಣೆ ದಂಧೆಯಲ್ಲಿ ಈ ಈ ಏನು ಇವತ್ತು ಹಣದ ವಿಚಾರದಲ್ಲಿ, ಇವತ್ತು ಭ್ರಷ್ಟಾಚಾರ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಇವತ್ತು ಕಾಂಗ್ರೆಸ್ ಪಾರ್ಟಿ ನಂಬರ್ 1 ಸ್ಥಾನದಲ್ಲಿ ಇದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.